ಬಡವರ ಬದುಕಿನ ಮೇಲೆ ಸರ್ಕಾರಿ ಅಧಿಕಾರಿಗಳ ವಕ್ರ ದೃಷ್ಟಿ ಬಿದ್ದಿದೆ ವಿಶೇಷ ಚೇತನರು ದಲಿತರಿಂದ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಲಾಗ್ತಾ ಇದೆ ದೇವನಹಳ್ಳಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಕಂದಾಯ ಅಧಿಕಾರಿಗಳಿಂದ ಪೆಟ್ಟಿ ಅಂಗಡಿಗಳ ತೆರವಿಗೆ ವಾರ್ನಿಂಗ್ ಕೊಡಲಾಗಿದೆ ಇಲ್ಲಿ ಸುಮಾರು 15 ವರ್ಷಗಳಿಂದ ನಾನು ಅಂಗಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸರ್ಕಾರದ ಆದೇಶ ಇದೆ ನಮಗೆ ವಿಕೃತಿ ಜಾತ್ರರಿಗೆ ಅಂಗಡಿ ಕೊಡಬೇಕು ಅನ್ನೋ ಆದೇಶ ಇದೆ ಇದರ ಪ್ರಕಾರ ನಾವು ತಹಶೀಲ್ದಾರ್ಗೂ ಅರ್ಜಿ ಹಾಕಿದ್ವಿ ಮತ್ತೆ ಡಿಸಿಗೂ ಕೂಡ ಅರ್ಜಿ ಹಾಕಿದ್ವಿ ಡಿಸಿ ಅವರು ಕೂಡ ತಹಶೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟರು ಕುಡಿ ಅಂತ ಅಂದ್ಬಿಟ್ಟು ಇವರು ಮೌಖಿಕವಾಗಿ ಹೇಳ್ತಿದ್ದಾರೆ ಹೊರತಾಗಿ ಲಿಖಿತವಾಗಿ ಆದೇಶ ನಮಗೆ ಇದುವರೆಗೂ ಕೊಟ್ಟಿಲ್ಲ 15 ವರ್ಷಗಳಿಂದ ನಾನು ಇಟ್ಕೊಳ್ಳಿ ಜೀವನ ಮಾಡಿ ಅಂತ ಹೇಳ್ಕೊಂಡೇ ಇದ್ದಾರೆ ಈಗ ನಾವು ಈ ಅಂಗಡಿ ಇಟ್ಕೊಳ್ಳೋದು ಅಷ್ಟು ಸುಲಭವಾಗಿಲ್ಲ ಸಾಲವಲ ಮಾಡ್ಕೊಂಡು ನಾವು ಇಟ್ಕೊಂಡಿದ್ದೀವಿ ಈಗ ಅಂಗಡಿ ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ ನಮ್ಮ ಕುಟುಂಬಗಳು ಬೀದಿ ಪಾಲು ಬರ್ತಾ ಇದೆ ನಾವು ವಿಷ ತಗೊಂಡು ಸಾಯುವಂತ ಪರಿಸ್ಥಿತಿ ಆಗಿದೆ ಆದ್ರಿಂದ ದಯವಿಟ್ಟು ಅಧಿಕಾರಿಗಳು ಮನಸ್ಸು ಮಾಡಬೇಕು ಮಾನವೀಯತೆಯನ್ನು ತಿರಬೇಕು ಕಾನೂನು ಪ್ರಕಾರ ನಮಗೆ ಅವಕಾಶ ಕೊಡಬೇಕು ಅಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ವಿಕಲಚೇತನರು ಕೂಡ ದಲಿತರಾಗಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ